Hi everyone, welcome to the business class. Today I want to start a new topic, that is business services. It is the most important chapter in business studies, the first PUC syllabus. So already you know the meaning of what business. Business is an economic activity. It is a regular activity. Yes, there is the exchange of the goods and services. There is the what? Exchange of the goods and services. So ಈಗಾಗಲೇ ತಿಳಿದಿರುವ ಪ್ರಕಾರ ಸೊ ಯಾವುದು ವ್ಯವಹಾರ ಅನ್ನುವಂತಹದ್ರ ಬಗ್ಗೆ ನಮಗೆ ತಿಳ್ಕೊಂಡಿದ್ದೀವಿ. ಆದರೆ ವ್ಯವಹಾರದ ಸೇವೆಗಳು ಅನ್ನುವಂತಹದ್ದೇನಿದೆ, ಈ ವ್ಯವಹಾರದ ಸೇವೆಗಳು ಅನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಅಧ್ಯಯನ ಅಥವಾ ಅಧ್ಯಾಯ ಅಂತಾನೆ ಕರಿತಾ ಇದ್ದೀವಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಸೇವೆಗಳು ಸಹಿತವಾಗಿ ವ್ಯವಹಾರದ ಚಟುವಟಿಕೆಗಳಿಗೆ ಪೂರಕವಾಗಿರುವಂತಹದ್ದು. ಎಸ್, ಸೊ ವ್ಯವಹಾರ ಅಂದ್ರೆ ನಮ್ಗೆ ಗೊತ್ತಿದೆ ಏನು ಇದೆಯೆಂದು, ಆರ್ಥಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ, ಇದರಲ್ಲಿ ಸರಕು ಮತ್ತು ಸೇವೆಗಳ ಏನಾಗಿದೆ ನಿರಂತರವಾದಂತಹ ವಿನಿಮಯ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ದ ಮೋಟಿವ್ ಆಫ್ ವಾಟ್ ಪ್ರಾಫಿಟ್, ಯಾವುದರ ಉದ್ದೇಶಕ್ಕಾಗಿ ಅಂತ ನಾವೇನಾದ್ರೂ ನೋಡ್ತಾ ಹೋದ್ರೆ ಲಾಭದ ಉದ್ದೇಶಕ್ಕಾಗಿನೇ ನಾವೇನ್ ಮಾಡ್ತಾ ಇದೀವಿ ಚಟುವಟಿಕೆಗಳನ್ನ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಸೊ ವಾಟ್ ಇಸ್ ದ ಬಿಸ್ನೆಸ್ ಸರ್ವಿಸ್, ಸೊ ವೈ ಇನ್ ದ ಸರ್ವಿಸ್ ಇನ್ ದ ಬಿಸ್ನೆಸ್. ಸೊ ಒಂದು ಸೇವೆ ಅನ್ನುವಂತಹದ್ದು ವ್ಯವಹಾರಕ್ಕೆ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ ಅನ್ನುವಂತಹದ್ದು ನಾವೇನಾದ್ರೂ ನೋಡ್ತಾ ಹೋದ್ರೆ ಆಲ್ರೆಡಿ ವಿ ಲರ್ನ್ಡ್, ನಾವೇನ್ ಮಾಡಿದೀವಿ ಕಲ್ತಿದೀವಿ. ಆನ್ಸರೀಸ್ ಟು ಟ್ರೇಡ್, ವ್ಯಾಪಾರಕ್ಕೆ ಇರಬೇಕಾದಂತಹ ಅಥವಾ ವ್ಯಾಪಾರದ ಪೂರಕಗಳು, ವ್ಯಾಪಾರಕ್ಕೆ ನೆರವಾಗುವಂತಹ ಅಂಶಗಳು ಅನ್ನುವಂತಹದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಅದಾದ ನಂತರದಲ್ಲಿ ಬರುವಂತಹದ್ದು ಏನಂತ ನಾವು ನೋಡ್ತಾ ಹೋದ್ರೆ ಅಪಾರ್ಟ್ ಫ್ರಮ್ ದಿ ಆನ್ಸರ್ ಇಸ್ ಟು ಟ್ರೇಡ್, ವಾಟ್ ಇಸ್ ದ ಸರ್ವಿಸ್, ವಾಟ್ ಇಸ್ ದ ಬಿಸ್ನೆಸ್ ಸರ್ವಿಸ್, ವಾಟ್ ಇಸ್ ದ ಬಿಸ್ನೆಸ್ ಸರ್ವಿಸ್. ಇಟ್ ಇಸ್ ದ ಮೋಸ್ಟ್ ಸಿಂಪಲ್ ಸಿಂಪಲ್ ವಾಟ್ ವಿಚ್ ಆಕ್ಟಿವಿಟೀಸ್ ಆರ್ ಅಸಿಸ್ಟ್ ಟು business activities, which activities are assist to business activities, it's the yava chatuvatikegalu vyavaharada chatuvatikegalige athava yava karyagalu vyavaharada chatuvatikegalige neravanna nedta idaveyo. So enanna nedide, so ondu vastuvanna bhautikavagi, so enanna maduvantahadu badalavaneyanna madade. There is no exchange of what physical products, ಯಾವುದೇ ರೀತಿಯಾದಂತಹ ಭೌತಿಕವಾದ ವಸ್ತುಗಳ ವಿನಿಮಯ ಇಲ್ಲದೆ, ಭೌತಿಕವಾದಂತಹ ರೂಪ ಇಲ್ಲದೆ ಏನ್ ಮಾಡ್ತಾ ಇರುವುದು ನೆರವನ್ನ ನೀಡ್ತಾ ಇದಾವೆ. There is a intangible, so ಯಾವುದು ಅಭೌತಿಕವಾಗಿ ಇರುವಂತಹ ಒಂದು ವಸ್ತು ಅಂತ ಹೇಳ್ತಾ ಇದೀವಿ, ಅಥವಾ ಒಂದು ಏನಂತ ಕರಿಬಹುದು ಅಂತಂದ್ರೆ ನೆರವು ಅಂತ ಹೇಳಿ ಕರಿಬಹುದು. ಈ ರೀತಿಯಾಗಿ ನೆರವು ಇರುವುದಕ್ಕೆ ನಾವೇನಂತ ಕರಿಬಹುದು ಅಂದ್ರೆ ವ್ಯವಹಾರದ ಸೇವೆಗಳು. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ರೆ ಯಾವ ಚಟುವಟಿಕೆಗಳು ವ್ಯವಹಾರದ ಚಟುವಟಿಕೆಗಳಿಗೆ ನೆರವನ್ನ ನೀಡ್ತಾ ಇದ್ದಾವೆ, ಅಗೋಚರ ರೂಪದಲ್ಲಿ ನೆರವನ್ನ ನೀಡ್ತಾ ಇದ್ದಾವೆಯೋ ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ವ್ಯವಹಾರದ ಸೇವೆಗಳು. ಸೊ ಈ ವ್ಯವಹಾರದ ಸೇವೆಗಳನ್ನು ನಾವು ನೋಡ್ತಾ ಹೋದ್ರೆ ಅದಕ್ಕೆ ಮುಂಚೆ ಸೇವೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಎಸ್, ಸೊ ವಾಟ್ ಈಸ್ ದ ಸರ್ವಿಸ್? ಸಿಂಪಲ್, ದ ಸರ್ವಿಸ್ ಇಸ್ ಅ ಇಂಟ್ಯಾಂಜಿಬಲ್. ಸರ್ವಿಸ್ ಇಸ್ ಅನ್ ವಾಟ್? ಇಂಟ್ಯಾಂಜಿಬಲ್. ಇಟ್ ಕ್ಯಾನ್ ನಾಟ್ ಟಚ್, ಇಟ್ ಕ್ಯಾನ್ ನಾಟ್ ಟೇಸ್ಟ್, ಬಟ್ ಇಟ್ ಕ್ಯಾನ್ ಫೀಲ್ ಓನ್ಲಿ. ಬಟ್ ಇಟ್ ಕ್ಯಾನ್ ವಾಟ್? ಫೀಲ್ ಓನ್ಲಿ. ಈ ಒಂದು ಸರ್ವಿಸ್ ಅನ್ನುವಂತಹದ್ದು ಏನಿದೆ, ಸೇವೆ ಅನ್ನುವಂತಹದ್ದು ಏನಿದೆ, ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ನಾವು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ರುಚಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆದರೆ ಏನ್ ಮಾಡಬಹುದು, ಅನುಭವಿಸಬಹುದು ಅಥವಾ ತೃಪ್ತಿಯನ್ನ ಪಡ್ಕೊಳ್ಬಹುದು. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನ್ ಕರಿತಾ ಇದ್ದೀವಿ, ಸೊ ತೃಪ್ತಿಯನ್ನ ಪಡ್ಕೊಳ್ಳೋ ಯಾವುದರಿ ಅಂತಂದ್ರೆ ಸೇವೆಯ ಮೂಲಕ. ಮತ್ತೆ ಸೇವೆ ಅಂತ ಗೊತ್ತಾದ್ಮೇಲೆ ಯಾವ್ಯಾವ ರೂಪದಲ್ಲಿ ನಾವು ಸೇವೆಯನ್ನ ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಮನೆಯಲ್ಲಿ ಅಮ್ಮ ಮಾಡುವಂತಹ ಸೇವೆ. ಸೊ ಇನ್ನ ಓಂ, ಇನ್ನ ಓಂ ಮನೆಯಲ್ಲಿ ಸಹಿತವಾಗಿ ನೋಡ್ತಾ ಇರ್ತೀವಿ. ಬೇರೆ ಬೇರೆ ಸೇವೆಗಳು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಮುಂಚಿತವಾಗಿ ವಾಟ್ ಇಸ್ ದ ಗೂಡ್ಸ್,
What is a goods? ಸರಕು ಅಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನು ನಾವು ಸೈಮಲ್ಟೇನಿಯಸ್ ಆಗಿನೇ ಬಳಸ್ತಾ ಇದ್ವಿ ಎಟ್ ಅ ಟೈಮ್. ಯಾಕಂತಂದ್ರೆ ಸರಕು ಒಂದು ಬಂದಿದೆ ಅಂದ್ರೆ ಸೇವೆಯೂ ಸಹಿತವಾಗಿ ಏನಾಗಬೇಕಾಗ್ತದೆ? ಇರಲೇಬೇಕಾಗ್ತದೆ. ಬಿಕಾಸ್ ಆಫ್ ಆಲ್ರೆಡಿ ಐ ಸೇಡ್ ವಾಟ್ ಬಿಸ್ನೆಸ್ ಸರ್ವಿಸ್. ಏನಂತ ಹೇಳಿದ್ರ ಬಿಸ್ನೆಸ್ ಸರ್ವಿಸ್ ಅನ್ನುವಂತಹ ಒಂದು ಅಂಶದೊಳಗೆ ಹೇಳಿದ್ರಿ ವಿಚ್ ಆಕ್ಟಿವಿಟೀಸ್ ಆರ್ ಅಸಿಸ್ಟ್ ನೆರವನ್ನು ನೀಡ್ತಾ ಇದ್ದಾವೆ. ಯಾವ ಅಂಶಗಳು, ಯಾವ ಚಟುವಟಿಕೆಗಳು, ವ್ಯವಹಾರ ಚಟುವಟಿಕೆಗಳೇ ನೆರವನ್ನು ನೀಡ್ತಾ ಇದ್ದಾವೆ. ವ್ಯವಹಾರ ಅಂದ್ರೆ ಏನು? ಅದು ಗೂಡ್ಸ್ ಫಿಸಿಕಲ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತಾ ಇರುವಂತಹದ್ದಾದ್ರೂ ಆಗಿರ್ಬಹುದು, ಅಥವಾ ನೆರವನ್ನು ನೀಡುವಂತಹ ಒಂದು ಸೇವೆಯನ್ನು ಒದಗಿಸಿರುವಂತಹದ್ದಾದ್ರೂ ಆಗಿರ್ಬಹುದು. ಅಂದ್ರೆ ಗೂಡ್ಸ್ ಅಂದ್ರೆ ಏನು, ಸರಕು ಅಂದ್ರೆ ಏನು? ಸಿಂಪಲ್ ಆಗಿ ನಾವು ನೋಡುತ್ತಾ ಹೋದ್ರೆ ದೀಸ್ ಆರ್ ದ ಫಿಸಿಕಲ್ ಪ್ರೊಡಕ್ಟ್ಸ್. ದೀಸ್ ಆರ್ ದ ಫಿಸಿಕಲ್ ಪ್ರೊಡಕ್ಟ್ಸ್, ಭೌತಿಕವಾಗಿ ಅಸ್ತಿತ್ವವನ್ನ ಹೊಂದಿರುವಂತಹ ವಸ್ತುಗಳು. ಭೌತಿಕವಾಗಿ ಅಸ್ತಿತ್ವವನ್ನ ಹೊಂದಿರುವಂತಹ ವಸ್ತುಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಸರಕುಗಳು ಅಂತ ಹೇಳಿ ಕರಿಬಹುದು. ಉದಾಹರಣೆಗೆ ಯಾವ್ಯಾವ ಇದಾವೆ? ನಾವು ಬಳಸುವಂತಹ ಒಂದು ಪೆನ್ ಆದ್ರೂ ಆಗಿರ್ಬಹುದು, ಶರ್ಟ್ ಆದ್ರೂ ಆಗಿರುವಂತಹದ್ದು, ಅಥವಾ ಸೊ ನಾವು ಬೆಂಚಸ್ ಅಥವಾ ಮೊಬೈಲ್ಗಳಂತ ಹೇಳಿ ಕರಿತಾ ಇದ್ವಿ, ಮೊಬೈಲ್ಗಳಾದ್ರೂ ಆಗಿರುವಂತಹದ್ದು, ಅನೇಕ ವಸ್ತುಗಳು ಏನಿದಾವೆ ಅಂತಂದ್ರೆ ಫಿಸಿಕಲ್ ಅಂದ್ರೆ ಭೌತಿಕ ಅಸ್ತಿತ್ವವನ್ನ ಹೊಂದಿದಾವೆ. ಮತ್ತೆ ಇಲ್ಲಿ ಏನ್ ಪಾಯಿಂಟ್ ನಾವು ಹೇಳಬಹುದು ಅಂತಂದ್ರೆ ಎಸ್ ದ ಫಿಸಿಕಲ್ ಪ್ರೊಡಕ್ಟ್ ಆಫ್ ದ ಗೂಡ್ಸ್ ಕ್ಯಾನ್ ಬಿ ಸೊ ಟ್ರಾನ್ಸ್ಫರ್ಡ್ 1% ಟು ಅನದರ್ ಪರ್ಸನ್ ಬೈ ಚೇಂಜಿಂಗ್ ಆಫ್ ಓನರ್ಶಿಪ್. ಅಂದ್ರೆ ಮಾಲೀಕತ್ವವನ್ನ ಬದಲಾಯಿಸಬಹುದು. ಯಾರಿಂದ? ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಏನ್ ಮಾಡಬಹುದು ನಾವು ಅಂದ್ರೆ ಮಾಲೀಕತ್ವವನ್ನ ಬದಲಾಯಿಸಬಹುದು. ಇಲ್ಲಿ ಸರ್ವಿಸ್ ಒಳಗ ಏನಾದ್ರೂ ಅಪಾರ್ಚುನಿಟಿ ಇದೆ ಏನ್ರಿ ಅಂತಹದ್ದು ಅಂದ್ರೆ ದೇರ್ ಇಸ್ ನೋ ಅಪಾರ್ಚುನಿಟಿ ಟು ಚೇಂಜ್ ಆಫ್ ಓನರ್ಶಿಪ್. ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಏನ್ ಮಾಡಲಿಕ್ಕೆ ಬರಂಗಿಲ್ಲ, ಮಾಲೀಕತ್ವವನ್ನ ಬದಲಾಯಿಸಲಿಕ್ಕೆ ಬರದೇ ಇರುವಂತಹದ್ದು. ಸರ್ವೇ ಸಾಮಾನ್ಯ ಕೆಲವೊಂದು ಸಾರಿ ಬರಬಹುದು, ಆದ್ರೆ ಸರ್ವೇ ಸಾಮಾನ್ಯವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ದೀವಿ. ದೇರ್ ಇಸ್ ನೋ ಚಾನ್ಸ್. ಹಾಗಾದ್ರೆ ಗೂಡ್ಸ್ ಮತ್ತು ಸರ್ವಿಸ್ ಅನ್ನುವಂತಹದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಎಲ್ಲಿ ತಿಳ್ಕೊಂಡಿದ್ದೀವಿ? ಫಸ್ಟ್ ಚಾಪ್ಟರ್ ಒಳಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ವಿ ಲರ್ನ್ ಇನ್ ದ ಫಸ್ಟ್ ಚಾಪ್ಟರ್. ಸೊ ಲೆಟ್ ಅಸ್ ಸೀ ವಾಟ್ ದ ನೇಚರ್ ಆಫ್ ಬಿಸ್ನೆಸ್ ಸರ್ವಿಸಸ್. ಸೊ ಒಂದು ವ್ಯವಹಾರದ ಸೇವೆಗಳ ಸ್ವರೂಪ ಅನ್ನುವಂತಹದ್ದು ಹೇಗಿದೆ, ಅದು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹದ್ದನ್ನ ತಿಳ್ಕೊಡು. ಹಾಗಾದ್ರೆ ಫಸ್ಟ್ ಒನ್ ಇಸ್ ವಾಟ್ ಇಂಟ್ಯಾಂಜಿಬಿಲಿಟಿ. ಇಂಟ್ಯಾಂಜಿಬಿಲಿಟಿ, ಎಸ್, ಇಂಟ್ಯಾಂಜಿಬಿಲಿಟಿ ಅಂದ್ರೆ ಏನು? ಆಲ್ರೆಡಿ ಹೇಳಿದ್ದೀವಿ, ಅಗೋಚರತೆ ಕನ್ನಡದಲ್ಲಿ ಕರಿತಾ ಇದ್ದೀವಿ. ಏನಂತ? ಅಗೋಚರತೆ. ಸಿಂಪಲ್, ದ ಬಿಸ್ನೆಸ್ ಸರ್ವಿಸ್ ಆರ್ ದ ಸರ್ವಿಸ್ ಇಸ್ ಅ ಇಂಟ್ಯಾಂಜಿಬಲ್ ಇನ್ ನೇಚರ್. ಇಟ್ ಕೆನಾಟ್ ಬಿ ಟಚ್ಡ್ ಅಂಡ್ ಟೇಸ್ಟ್. ಇಟ್ ಕೆನಾಟ್ ಬಿ ಟಚ್ಡ್ ಅಂಡ್ ವಾಟ್ ಟೇಸ್ಟ್. ಇಟ್ ಹ್ಯಾಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಇಟ್ ಹ್ಯಾಸ್ ನೋ ವಾಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಸರ್ವಿಸ್ಗೆ ಯಾವುದೇ ರೀತಿಯಾದಂತಹ ಒಂದು ಭೌತಿಕ ಅಸ್ತಿತ್ವ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹದ್ದನ್ನು ನಾವೇನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರ ಸ್ಪರ್ಶ ಮಾಡ್ಲಿಕ್ಕೆ ಬರುವುದಿಲ್ಲ. ಇದನ್ನ ನಾವೇನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ರುಚಿಯನ್ನ ನೋಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಾವೇನಂತ ಕರಿತಾ ಇದ್ದೀವಿ, ಸೊ ಇಟ್ ಈಸ್ ಅ ವಾಟ್ ಇಂಟ್ಯಾಂಜಿಬಿಲಿಟಿ. ಇಂಟ್ಯಾಂಜಿಬಿಲಿಟಿ, ಅಗೋಚರತೆ ಅನ್ನ ಹೊಂದಿರುವಂತಹದ್ದು. ಸೊ ಉದಾಹರಣೆಗೆ ಏನಾದ್ರೂ ನಾವು ನೋಡಬಹುದಾ? ಎಸ್, ಅಫ್ಕೋರ್ಸ್. ಯಾವ ಉದಾಹರಣೆ ನಾವು ನೋಡಬಹುದು ಅಂತಂದ್ರೆ ಮೊಬೈಲ್ ರಿಪೇರಿಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ರಿಪೇರಿ ವಸ್ತುಗಳು ಕಾಣ್ತಾ ಇರ್ತವೆ ಹೊರತು ಅವನು ನೀಡುವಂತಹ ಒಳಗಿನಂತಹ ಸೇವೆ ಇದೆ ಕಾಣದೇ ಇರುವಂತಹದ್ದು. ಇದು ಒಂದು ರೀತಿಯೊಳಗೊಂದು ರೀತಿಯೊಳಗೆ ಸೇವೆ, ಇಂಟ್ಯಾಂಜಿಬಿಲಿಟಿ ಅಂತ ಅನ್ಸ್ಕೊಂಡ್ರೆ. ಮತ್ತೊಂದು, ಡಾಕ್ಟರ್ ಹತ್ರ ಪೇಷಂಟ್ ಹೋದ್ಮೇಲೆ ಅವ್ರೇನ್ ಕೊಡ್ಬೋದು? ಇಂಜೆಕ್ಷನ್ ನಮ್ ಕಣ್ಣಿಗೆ ಕಾಣ್ತದೆ. ಇಟ್ ಈಸ್ ಅ ಪ್ರೊಡಕ್ಟ್. ಇಂಜೆಕ್ಷನ್ ಈಸ್ ಅ ಪ್ರೊಡಕ್ಟ್. ಸೊ ಅದು ಬಾಡಿ ಒಳಗಡೆ ಹೋದ್ಮೇಲೆ ಏನು ಕೆಲಸ ಮಾಡ್ತದೆ ಅನ್ನುವಂತಹದ್ದು ಏನಿದೆ? ಇಟ್ ಈಸ್ ಅ ಟ್ರೀಟ್ಮೆಂಟ್. ಇಸ್ ಲೈಕ್ ಅ ವಾಟ್ ಸರ್ವಿಸ್. ಟ್ರೀಟ್ಮೆಂಟ್ ಇಸ್ ಅ ಲೈಕ್ ವಾಟ್ ಸರ್ವಿಸ್. ಅದು ನೋಡ್ಕೊಳ್ಳುವಂತಹ ವ್ಯವಸ್ಥೆ ಏನಿದೆ, ಆರೋಗ್ಯಕರಕ್ಕೆ ಸಂಬಂಧಪಟ್ಟಂತಹದ್ದು ಏನ್ ಕೊಡ್ತಾ ಇರ್ತಾರೆ ಟ್ರೀಟ್ಮೆಂಟ್ ಅನ್ನುವಂತಹದ್ದು ಏನಾಗ್ತದೆ? ಸೇವೆ ಅಂತ ಅನ್ಸ್ಕೊಳ್ತಾ ಇರ್ತದೆ. ಇದು ನಾವೆಲ್ಲೆಲ್ಲಿ ಕಾಣ್ತಾ ಇದೀವಿ? ಹೋಟೆಲ್ ಒಳಗೂ ಕಾಣ್ತಾ ಇರ್ತೀವಿ, ಕಾಲೇಜ್ ಒಳಗಡೆ ಸೇವೆ ಅಂತ ಅದು ಕಾಣ್ತಾ ಇರ್ತೀವಿ. ಸೊ ಮತ್ತೆ ಬಸ್ ಟಿಕೆಟ್ ಒಳಗಲ್ಲಿ ಬಸ್ ಅಲ್ಲೂ ಸಹಿತ ನಾವೇನ್ ಕಾಣ್ತಾ ಇದೀವಿ? ಸೊ ಸರ್ವಿಸ್ ಅನ್ನುವಂತಹದ್ ನಾವು ಕಾಣ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಟ್ರೈನ್ ಅಲ್ಲೂ ಸಹಿತವಾಗಿ ನಾವೇನ್ ಮಾಡ್ಬೋದು? ಸೊ ಸರ್ವಿಸ್ ಅನ್ನು ನಾವು ಕಾಣ್ತಾ ಇದೀವಿ. ಸೊ ಥಿಯೇಟರ್ ಅಲ್ಲಿ ಸಹಿತವಾಗಿ ನಾವೇನ್ ಮಾಡ್ಬೋದು?
ಮಾಡಬಹುದು, ಸರ್ವಿಸ್ ಅನ್ನ ಕಾಣ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಮನರಂಜನೆ ಸಿಗುವಂತಹ, ಮನಸ್ಸಿಗೆ ಉಲ್ಲಾಸನು ಆಗ್ತಾ ಇರುವಂತಹದ್ದು. ದೇರ್ ಇಸ್ ಅ ಸೋ ಮೆನಿ ವಾಟ್ ಎಲಿಮೆಂಟ್ಸ್ ವೇರ್ ಇನ್ ದ ಇಂಟ್ಯಾಂಜಿಬಿಲಿಟಿ ಆಫ್ ಸರ್ವಿಸ್. ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕಾಣಬಹುದಾಗಿದೆ. ಸೊ ನೆಕ್ಸ್ಟ್ ಒನ್ ಇಸ್ ಇನ್ಕನ್ಸಿಸ್ಟೆನ್ಸಿ. ಇನ್ಕನ್ಸಿಸ್ಟೆನ್ಸಿ, ಅಸಂಗತತೆ, ಕನ್ನಡದಲ್ಲಿ ಕರಿತಾ ಇದ್ದೀನಿ ಏನಂತ, ಅಸಂಗತತೆ. ಎಸ್, ವಾಟ್ ಇಸ್ ದ ಇನ್ಕನ್ಸಿಸ್ಟೆನ್ಸಿ? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಸರ್ವಿಸ್ ಇಟ್ ಹ್ಯಾಸ್ ನಾಟ್ ವಾಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಇದು ಯಾವುದೇ ರೀತಿಯಾದಂತಹ ಭೌತಿಕ ಅಸ್ತಿತ್ವವನ್ನ ಹೊಂದಿರದೇ ಇರುವಂತಹ ನಾವು ಕಾಣಬಹುದು. ಇಲ್ಲಿ ಪ್ರೊಡಕ್ಟ್ ಗಳಿದಾವೆ ಅಂತ ತಿಳ್ಕೊಳ್ಳಿ. ಪ್ರೊಡಕ್ಟ್ ಯಾವ್ಯಾವ ಪ್ರೊಡಕ್ಟ್ ಇರಬಹುದು ಅಂತಂದ್ರೆ, ಸೊ ಒಂದು ಬನಾನಾ ಅನ್ನುವಂತಹದ್ದು ಇರಬಹುದು, ಒಂದು ಆಪಲ್ ಅನ್ನುವಂತಹದ್ದು, ಒಂದು ಆರೆಂಜ್ ಅನ್ನುವಂತಹದ್ದು, ಬೇರೆ ಬೇರೆ ಪ್ರೊಡಕ್ಟ್ ಅನ್ನು ನಾವು ಏನ್ ಮಾಡ್ತಾ ಇರಬಹುದು, ಕಾಣ್ತಾ ಇರಬಹುದು. ಸೊ ಬೇರೆ ಬೇರೆ ಪ್ರೊಡಕ್ಟ್ ಅನ್ನು ಬೇರೆ ಬೇರೆ ರೀತಿಯಾಗಿ ನಾವೇನ್ ಮಾಡ್ತೀವಿ, ಮಾರಾಟನು ಮಾಡ್ತಾ ಇರ್ತೀವಿ. ಅದೇ ಸೇಮ್ ಸರ್ವಿಸ್ ಯಾವ ರೀತಿಯಾಗಿರ್ತದೆ ಅಂತ ಬಂದ್ರೆ, ಸೊ ಒಂದು ಬನಾನಾ ಅನ್ನುವಂತಹ ಒಂದು ಶಾಪ್ ಒಳಗ, ಅಥವಾ ಬನಾನಾ ಶಾಪ್ ಅಂತ ಏನಂತಿರ್ತೀವಿ, ಒಂದು ಕ್ಲಾತ್ ಸೆಂಟರ್ ಒಳಗ ಅಂತ ಏನ್ ತರಿತಾ ಇದೀವಿ, ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಬಂದಾಗ, ಫಾರ್ ಎಕ್ಸಾಂಪಲ್ ಒಬ್ಬ ಅಜ್ಜ ಬಂದ್ರೆ ನಾವ್ ಏನಂತ ಮಾತಾಡ್ತೀವಿ, ಸೊ ಅವನಿಗೆ ಮಾತಾಡುವಂತಹ ಒಂದು ವ್ಯವಸ್ಥೆ ಏನಿದೆ ಬೇರೆನೆ ಇದೆ. ಸೊ ಗ್ರ್ಯಾಂಡ್ ಫಾದರ್, ಒಬ್ಬ ಅಜ್ಜಗೆ ಏನಂತಿರ್ತೀವಿ, ಗ್ರ್ಯಾಂಡ್ ಫಾದರ್. ಸೊ ಅವನ ಟ್ರೀಟ್ ಮಾಡುವಂತಹ ಒಂದು ವ್ಯವಸ್ಥೆನೆ ಬೇರೆ ಇದೆ. ಆಂಟಿ ಬಂದ್ರೆ ನಮಸ್ತೆ ಆಂಟಿ ಅಂತಾನೆ ಕರಿತೀವಿ. ಅಂದ್ರೆ ಏನೋ, ಸೊ ಬೇರೆ ಬೇರೆ ಅಸಂಗತತೆ, ಒಬ್ಬರಿಗೆ ಇರುವಂತಹದ್ದಲ್ಲ. ಮಕ್ಕಳು ಬಂದ್ರೆ ಅದಕ್ಕೆ ರೀತಿಯಾದಂತಹ ಒಂದು ವ್ಯವಸ್ಥೆ, ಏನೋ ಪುಟ ಅಂತ ಹೇಳಿ ಕರಿತಾ ಇರ್ತೀವಿ. ಸೊ ಹಾಗಾಗಿ ಒಂದೇ ರೀತಿ ಇಲ್ಲ. ನಾವೇನು ಕರಿತೀವಿ, ಡಿಫ್ರೆಂಟ್ ಕಸ್ಟಮರ್ಸ್ ಹ್ಯಾವ್ ಡಿಫ್ರೆಂಟ್ ಡಿಮ್ಯಾಂಡ್ಸ್. ಡಿಫ್ರೆಂಟ್ ಕಸ್ಟಮರ್ಸ್ ಹ್ಯಾವ್ ದ ಡಿಫ್ರೆಂಟ್ ಡಿಮ್ಯಾಂಡ್ಸ್ ಅಕಾರ್ಡಿಂಗ್ ಟು ದ customers demands, the business provides the services. The business provides the services. ಇನ್ಕನ್ಸಿಸ್ಟೆನ್ಸಿ, ಅಸಂಗತತೆ, ಅಥವಾ ನಿಶ್ಚಲವಾಗಿ ಇರದೇ ಇರುವಂತಹದ್ದು. ಒಬ್ಬ ಗ್ರಾಹಕ ಬಂದು ಯಾವುದನ್ನ ಕೇಳ್ತಾ ಇರ್ತಾನೋ ಅದಕ್ಕೆ ತಕ್ಕಂತಹ ಒಂದು ಮನಸ್ಥಿತಿಯನ್ನ ಉಳ್ಳವರು ಯಾರಾಗಿರ್ಬೇಕು ಅಂದ್ರೆ, ವ್ಯವಹಾರ ಉಳ್ಳವರು ಆಗಿರ್ಬೇಕು. ಒಂದು ಕಿರಾಣಿ ಶಾಪ್ ಒಳಗ ಹೋದಾಗೆ ಗೊತ್ತಾಗ್ತದೆ ಏನನ್ನ ಹೇಳ್ತಾ ಇರ್ತಾನೆ ಅವನು, ಯಾರು ಯಾವ ರೀತಿ ಮನವೊಲಿಸ್ತಾನೆ. ಸೊ ಈ ಮನವೊಲಿಸುವಂತಹದ್ದು ಏನಿದೆ ಬದಲಾಗ್ತಾ ಹೋಗ್ತದೆ, ಏನಂತಾಗ್ತದೆ. ಸೊ ಅಕಾರ್ಡಿಂಗ್ ಟು ದ ಚೇಂಜಸ್ ಆಫ್ ದ ಕಸ್ಟಮರ್ ಡಿಮ್ಯಾಂಡ್ಸ್. ಸೊ ಹಾಗಾಗಿ ಏನಂತ ಕರೀತಾ ಇದ್ದೀವಿ, ಇನ್ಕನ್ಸಿಸ್ಟೆನ್ಸಿ, ವಿಚ್ ಈಸ್ ಬೈ ಇನ್ಕನ್ಸಿಸ್ಟೆನ್ಸಿ, ಸರ್ವಿಸ್ ಈಸ್ ದ ಇನ್ಕನ್ಸಿಸ್ಟೆನ್ಸಿ. ಹಾಗಾಗಿ ಅಕಾರ್ಡಿಂಗ್ ಟು ದ ಕಸ್ಟಮರ್ ಡಿಮ್ಯಾಂಡ್ಸ್ ಅಂಡ್ ದ ನೀಡ್ಸ್. ಕಸ್ಟಮರ್ ಡಿಮ್ಯಾಂಡ್ಸ್ ಅಂಡ್ ದ ನೀಡ್ಸ್. The third one is inseparability. Inseparability, ಬೇರ್ಪಡಿಸದೆ ಇರುವಿಕೆ. ಕನ್ನಡದಲ್ಲಿ ಏನಂತ ಕರಿಬಹುದು ಅದನ್ನ, ಬೇರ್ಪಡಿಸದೆ ಇರುವಿಕೆ. ಏನು ಬೇರ್ಪಡಿಸದೆ ಇರುವಿಕೆ? ಸೊ ನಾವು ಸರಕುಗಳನ್ನ ಉತ್ಪಾದನೆ ಮಾಡ್ತೀವಿ, ಪ್ರೊಡಕ್ಷನ್ ಸರಕುಗಳನ್ನ ಉತ್ಪಾದನೆ ಮಾಡಿದ ನಂತರದಲ್ಲಿ ಅದು ಏನಾಗ್ಬೇಕಾಗ್ತದೆ, ಕನ್ಸುಂಪ್ಷನ್ ಆಗ್ಲೇಬೇಕಾಗ್ತದೆ. ಯಾರ ಕನ್ಸುಂಪ್ಷನ್ ಮಾಡೋರು? ಕಸ್ಟಮರ್ಸ್. ಸೊ ಹಾಗಾಗಿ ಪ್ರೊಡಕ್ಷನ್ ಅಂಡ್ ಕನ್ಸುಂಪ್ಷನ್ ಟೇಕ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಫಾರ್ ಎಕ್ಸಾಂಪಲ್, ಪರ್ಸನಲ್ ಸರ್ವಿಸ್ ಒಳಗಂತ ಹೋಗೋಣ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪರ್ಸನಲ್ ಸರ್ವಿಸ್ ಅಂತ ಹೋಗ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಅಂತ ಹೋಗ್ತೀನಿ ನಾವು. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಅಂತ ಹೋದಾಗ ನಾನು ನೆಗಡಿ ಬಂದಿದೆ, ಕೆಮ್ಮು ಬಂದಿದೆ, ಜ್ವರ ಬಂದಿದೆ, ಸೊ ಎಲ್ಲ ಬಂದಿದೆ ಅಂತ ತಿಳ್ಕೊಂಡ್ಮೇಲೆ ಡಾಕ್ಟರ್ ಹೇಳ್ತಾರೆ, ಇನ್ನೂ 15 ದಿನ ಬಿಟ್ಟು ಬಾರಪ್ಪ, ನಿನಗೆ ನಾನು ಏನಾದರೂ ಏನ್ ಕೊಡ್ತೀನಿ, ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಏನಾದರೂ ಹೇಳ್ತಾನ? ದೇರ್ ಇಸ್ ನೋ ಚಾನ್ಸ್. ಬಿಕಾಸ್ ಯಾವಾಗ ಅವಶ್ಯಕತೆ ಇದೆ, ಸೊ ಆ ತಕ್ಷಣ ಏನ್ ಮಾಡ್ಬೇಕು, ಸರ್ವಿಸ್ ಅನ್ನ ಏನ್ ಮಾಡ್ಬೇಕಾದ್ರೆ ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ಪ್ರೊಡಕ್ಷನ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಸೊ ಅದನ್ನ ಕನ್ಸುಂಪ್ಷನ್ ಅಂತ ಮಾರಾಟ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವೇನಂತ ಕರಿತಾ ಇದ್ದೀನಿ, ಪ್ರೊಡಕ್ಷನ್ ಅಂಡ್ ಕನ್ಸುಂಪ್ಷನ್ ಟೇಕ್ ಸ್ಪೇಸ್ ಅಟ್ ಸೇಮ್ ಟೈಮ್. ಟೇಕ್ ಸ್ಪೇಸ್ ಅಟ್ ವಾಟ್ ಸೇಮ್ ಟೈಮ್? ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯತ್ಯಾಸ ಅನ್ನುವಂತಹದ್ದು ಇಲ್ಲ. ಒಂದು ವಸ್ತು ಉತ್ಪಾದನೆ ಆದ್ಮೇಲೆ ಅದು ಏನಾಗ್ಬೇಕು, ಸೊ ಬಳಕೆಗೆ ಬರಲೇಬೇಕು. ಅದಕ್ಕಾಗಿ ನಾವೇನು ತಿಳಿತೀವಿ, ಇನ್ಸೆಪರಬಿಲಿಟಿ. ಇವೆರಡನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸಾಧ್ಯ ಇಲ್ಲ ಅಂದ್ರೆ, ಇನ್ನೊಂದು ಉದಾಹರಣೆ ಕೊಡೋಣ ಸರ್.
ಎಲ್ಲೋ ಒಂದು ಸರಕು ಉತ್ಪಾದನೆ ಆಗ್ತದೆ, ಆ ಉತ್ಪಾದನೆ ಆದ ಸರಕನ್ನ ಇಲ್ಲಿಯವರು ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾವಾಗ ಉತ್ಪಾದನೆ ಆಗಿರ್ಬೋದು ಅದ್ರ ಬಳಕೆ ಮಾಡುವಂತಹದ್ದು ಯಾವ ಕಾರಣದಿಂದಾಗಿ, ಸರ್ವಿಸ್ ನ ಒಂದು ಸೇವೆಯ ಒಂದು ಕಾರಣದಿಂದಾಗಿ. ಸೊ ವಿತ್ ದ ಹೆಲ್ಪ್ ಆಫ್ ದ ಸರ್ವಿಸ್ ವಿ ಆರ್ ಕನ್ಸ್ಯೂಮ್ ದ ವಾಟ್ ಪ್ರೊಡಕ್ಟ್ಸ್, ವಿ ಆರ್ ಕನ್ಸ್ಯೂಮಿಂಗ್ ವಾಟ್ ಪ್ರೊಡಕ್ಟ್ಸ್. ಸೊ ವಾಟ್ ವಿತ್ ದ ಹೆಲ್ಪ್ ಆಫ್ ವಾಟ್ ಸರ್ವಿಸ್. ಸೊ ಅದಕ್ಕಾಗಿ ನಾನು ಏನ್ ಕರಿತೀನಿ, ಇನ್ಸೆಪರಬಿಲಿಟಿ. ಇದನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದನ್ನ? ಗೂಡ್ಸ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್. ದ ನೆಕ್ಸ್ಟ್ ಒನ್ ಇಸ್ ಇನ್ವೆಂಟರಿ, ದಾಸ್ತಾನು. ಯಾವಾಗ ದಾಸ್ತಾನು ಮಾಡಬಹುದು ಅಥವಾ ದಾಸ್ತಾನು ಪ್ರೇರೇಪಿಸಬಹುದು ಅಂತ ಕರಿತಾ ಇದ್ದೀವಿ. ವಿಚ್ ಕ್ಯಾನ್, ಸೊ ಇನ್ವೆಂಟರ್ ಆರ್ ಸೊ ಸ್ಟೋರ್ ದ ಗೂಡ್ಸ್ ಕ್ಯಾನ್ ಈಸಿಲಿ ಸ್ಟೋರ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಸರಕುಗಳನ್ನುವಂತಹದ್ದು ಏನಿದೆ, ಇವುಗಳನ್ನ ಒಂದು ನಿರ್ದಿಷ್ಟವಾದಂತಹ ಸ್ಥಳದೊಳಗಡೆ ನಾವೇನ್ ಮಾಡಬಹುದು, ಸಂಗ್ರಹಣೆಯನ್ನ ಮಾಡಬಹುದು. ಸೊ ಯಾವ ಉದಾಹರಣೆ ಯಾವ್ದ್ರಿ? ಸೊ ನಾವು ಏನನ್ನು ನಮ್ಮಲ್ಲಿ ಏನಿದಾವೆ, ಡಿಟರ್ಜೆಂಟ್ ಸಾಬೂನುಗಳಿದಾವೆ ಅಂತ ತಿಳ್ಕೊಳ್ಳೋಣ. ಆ ಡಿಟರ್ಜೆಂಟ್ ಸಾಬೂನುಗಳನ್ನ ಒಂದತ್ರ ನಾವೇನ್ ಮಾಡಬಹುದು, ಸ್ಟೋರ್ ಮಾಡಬಹುದು. ಆ ಡಿಟರ್ಜೆಂಟ್ ಸ್ಟೋರ್ ನಾವು ಸಾಬುಗಳನ್ನ ಸ್ಟೋರ್ ಮಾಡಬಹುದೇ ಹೊರತು ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಯನ್ನ ಏನಾದ್ರೂ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಂದ್ರೆ ದೇರ್ ಇಸ್ ನೋ ಚಾನ್ಸ್. ಸೊ ಅದಕ್ಕಾಗಿ ನಾವು ಏನಂತ ಕರಿತಾ ಇದೀವಿ, ಸೊ ಇಟ್ ಕಾಂಟ್ ಬಿ ಸ್ಟೋರ್ಡ್, ಇಟ್ ಕ್ಯಾನ್ ನಾಟ್ ಬಿ ಸ್ಟೋರ್ಡ್, ಸರ್ವಿಸ್ ಕ್ಯಾನ್ ನಾಟ್ ಬಿ ಸ್ಟೋರ್ಡ್. ಇಟ್ ಈಸ್ ಅ ಪರಿಶೇಬಲ್ ಇನ್ ನೇಚರ್, ಇಟ್ ಇಸ್ ಅ ವಾಟ್ ಪರಿಶೇಬ್, ಇದು ನಶಿಸಿ ಹೋಗ್ತದೆ. ಉದಾಹರಣೆಗೆ ಯಾವುದು, ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ. ಸಿನಿಮಾ ಥಿಯೇಟರ್ಗೆ ಹೋದಾಗ ನಮ್ಮ ಹತ್ರ ಟಿಕೆಟ್ ಅನ್ನು ನಾವು ತೆಗೆದುಕೊಂಡು ಬರ್ತೀವಲ್ಲ, ಆ ಟಿಕೆಟ್ ಇಸ್ ಅ ಪ್ರೊಡಕ್ಟ್, ಅದನ್ನ ನಾವೇನ್ ಮಾಡಬಹುದು, ಸ್ಟೋರ್ ಮಾಡಬಹುದು. ಸೊ ಇದೇ ಸಿನಿಮಾವನ್ನು ನಾವು ಎಷ್ಟು ದಿನ ಸ್ಟೋರ್ ಮಾಡಬಹುದು, ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ನಂತರದಲ್ಲಿ ಏನಾಗ್ತದೆ ಇದು ಅಂತಂದ್ರೆ ಪರಿಶೇಬಲ್, ನಶಿಸಿ ಹೋಗ್ತದೆ. ಯಾಕಂತಂದ್ರೆ ಇಟ್ ಈಸ್ ಅ ವಾಟ್ ಇಂಟ್ಯಾಂಜಿಬಲ್, ಇಟ್ ಈಸ್ ಅ ವಾಟ್ ಇಂಟ್ಯಾಂಜಿಬಲ್. ಪ್ರೊಡಕ್ಟ್ ಕ್ಯಾನ್ ಬಿ ವಾಟ್ ಸ್ಟೋರ್ಡ್, ಗೂಡ್ಸ್ ಸಾರಿ ಸರ್ವಿಸ್ ಕ್ಯಾನ್ ನಾಟ್ ಬಿ ಸ್ಟೋರ್ಡ್, ಕ್ಯಾನ್ ಸರ್ವಿಸ್ ಕ್ಯಾನ್ ನಾಟ್ ಬಿ ಸ್ಟೋರ್ಡ್. ಹಾಗಾಗಿ ನಾವೇನಂತ ಕರಿತಾ ಇದೀವಿ, ಇನ್ವೆಂಟರಿ. ಯಾವುದನ್ನ ದಾಸ್ತಾನು ಮಾಡಬಹುದು, ಯಾವುದನ್ನ ದಾಸ್ತಾನು ಮಾಡದೇ ಇರಬಹುದು ಅಂತ ನೋಡಿದಾಗ, ಗೂಡ್ಸ್ ಕ್ಯಾನ್ ಬಿ ಸ್ಟೋರ್ಡ್, ಸರ್ವಿಸ್ ಕ್ಯಾನ್ ನಾಟ್ ಬಿ ಸ್ಟೋರ್ಡ್, ಬಿಕಾಸ್ ಆಫ್ ಇಟ್ ಈಸ್ ಅ ಪರಿಶೇಬಲ್, ಇಟ್ ಈಸ್ ಅ ವಾಟ್ ಪರಿಶೇಬಲ್, ಇದು ನಶಿಸಿ ಹೋಗುವಂತಹದ್ದು. ಸೊ ನೆಕ್ಸ್ಟ್ ಎನ್ವೈರನ್ಮೆಂಟ್, ಸೊ ಭಾಗಿಯಾಗುವಿಕೆ ಅಂತ ಹೇಳಿ ಕರೀತಾ ಇದ್ದೀವಿ. Who can involve in the business service? Yes, the both parties are participants. Both the parties. The first one is the seller, the next one is the buyer. Seller and buyer should never work in the business service. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳು ಅಂತ ಏನ್ ಕರಿತಾ ಇದ್ದೀವಿ, ಇಬ್ಬರು ವ್ಯಕ್ತಿಗಳ ಅವಶ್ಯಕತೆ ಇದ್ದೇ ಇರ್ತದೆ. ಯಾವ ವ್ಯಕ್ತಿಗಳು ಅಂದ್ರೆ, ಒಬ್ಬ ಮಾರಾಟ ಮಾಡುವನು ಮತ್ತೊಬ್ಬವ ಪಡೆದುಕೊಳ್ಳುವನು, ಒಬ್ಬ ಖರೀದಿಸುವವ ಒಬ್ಬ ಮಾರಾಟ ಮಾಡುವವ. ಬರೀ ಉತ್ಪಾದನೆ ಮಾಡ್ತೀನಿ, ಕನ್ಸುಂಪ್ಷನ್ ಇಲ್ಲ ಅಂತಂದ್ರೆ ಎಸ್ ದೇರ್ ಇಸ್ ನೋ ಸರ್ವಿಸ್, ಅಲ್ಲಿ ಯಾವುದೇ ಒಂದು ರೀತಿಯಾದಂತಹ ಸೇವೆ ಇರದೇ ಇರುವಂತಹದ್ದು. ಸೇವೆ ನಡಿಬೇಕು ಅಂತಂದ್ರೆ ಒಬ್ಬ ಉತ್ಪಾದನಕ್ಕೆ ಒಬ್ಬ ಸೇವೆಯನ್ನ ಒಳಪಡಿಸಲು ಇರಬೇಕು, ಒಬ್ಬ ಸೇವೆಯನ್ನ ಕೊಡೋನು ಇರಬೇಕಾಗ್ತದೆ. ಎಸ್ ದ ಇನ್ವಾಲ್ವ್ಮೆಂಟ್ ಆಫ್ ದ ಬೋತ್ ಪಾರ್ಟೀಸ್, ದ ಫಸ್ಟ್ ಒನ್ ಇಸ್ ದ ಸೆಲ್ಲರ್, ದ ನೆಕ್ಸ್ಟ್ ಒನ್ ಇಸ್ ದ ಬೈಯರ್. ಸೊ ಬೋತ್ ಪಾರ್ಟೀಸ್ ಶುಡ್ ಬಿ ಇನ್ವಾಲ್ವ್ ಇನ್ ದ ಬಿಸ್ನೆಸ್ ಸರ್ವಿಸ್. ಸೊ ಈ ರೀತಿಯಾಗಿ ನೇಚರ್ ಅನ್ನುವಂತಹದ್ದು ಇದೆ. ಯಾವುದರಲ್ಲಿ ನೇಚರ್ ಅನ್ನುವಂತಹದ್ದು ಇದೆ ಅಂತಂದ್ರೆ, ವ್ಯವಹಾರದ ಸೇವೆಯೊಳಗಡೆ ಒಂದು ಸ್ವರೂಪವನ್ನ ಕಾಣ್ತಾ ಇದ್ದೀವಿ. ಸರ್ ಅದೇ ರೀತಿಯಾಗಿ ವ್ಯವಹಾರ ಸೇವೆಗಳು ಅಥವಾ ಸೇವೆಯ ವಿಧಗಳು ಅಂತ ಹೇಳಿ ಕರೀತಾ ಇದ್ದೀವಿ. ಈ ಸೇವೆಯ ವಿಧಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ ಅಂದ್ರೆ, ತ್ರೀ ಟೈಪ್ಸ್. ದ ಫಸ್ಟ್ ಒನ್ ಇಸ್ ಅ ಬಿಸ್ನೆಸ್ ಸರ್ವಿಸ್, ದ ನೆಕ್ಸ್ಟ್ ಒನ್ ಇಸ್ ಅ ಸೋಷಿಯಲ್ ಸರ್ವಿಸ್, ದ ಥರ್ಡ್ ಒನ್ ಇಸ್ ಅ ಪರ್ಸನಲ್ ಸರ್ವಿಸ್. ದ ಥರ್ಡ್ ಒನ್ ಇಸ್ ಅ ವಾಟ್ ಪರ್ಸನಲ್ ಸರ್ವಿಸ್. ಸೊ ವ್ಯವಹಾರಿಕ ಸೇವೆಗಳು, ಸಾಮಾಜಿಕ ಸೇವೆಗಳು ಮತ್ತು ವೈಯಕ್ತಿಕ ಸೇವೆಗಳು ಅಂತ ಮೂರು ವಿಧಗಳಾಗಿ ನಾವು ವಿಂಗಡಿಸ್ತಾ ಇದ್ದೀವಿ. Yes, the first one is a business service, which activities are already said, what
ಆಕ್ಟಿವಿಟೀಸ್ ಆರ್ ಅಸಿಸ್ಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಎಲ್ಲಿ ಕಲ್ತಿದ್ದೀರಿ? ಒಂದು ಟ್ರೇಡ್ ಅನ್ನುವಂತಹದ್ದಿದೆ, ಒಂದು ವ್ಯಾಪಾರ ಅನ್ನುವಂತಹದ್ದಿದೆ. ಆ ವ್ಯಾಪಾರ ಅಥವಾ ಒಂದು ಸಂಸ್ಥೆಗೆ ಪೂರಕವಾಗಿರುವಂತಹ ಚಟುವಟಿಕೆಗಳು ಯಾವ್ಯಾವು? ಬ್ಯಾಂಕಿಂಗ್, ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟೇಶನ್, ಕಮ್ಯುನಿಕೇಶನ್ ಅಂಡ್ ವೇರ್ ಹೌಸ್. ಒಂದು ಬ್ಯಾಂಕ್ ವ್ಯವಸ್ಥೆ ಆದ್ರೂ ಆಗಿರ್ಬೋದು, ವಿಮೆ ಆದ್ರೂ ಆಗಿರ್ಬೋದು, ಸಾರಿಗೆ ಆದ್ರೂ ಆಗಿರ್ಬೋದು, ಸಂಪರ್ಕ ಆದ್ರೂ ಆಗಿರ್ಬೋದು. ಮತ್ತು ಸಂಪರ್ಕ ಅಂತ ಕರಿತಾ ಇದ್ವಿ, ಸಂವಹನ ಅಂತ ಕರಿತಾ ಇದ್ವಿ, ಅದು ಅಲ್ಲದೆ ದಾಸ್ತಾನು. ಈ ಎಲ್ಲಾ ಅಂಶಗಳು ಏನಾಗ್ತಾ ಇದ್ದಾರೆ? ಸೇವೆಯ ವಿಧಗಳಾಗಿ ಕಾಣ್ತಾ ಇದ್ವಿ. ಯಾವ ಸೇವೆಯ ವಿಧಗಳು ಅಂದರೆ ವ್ಯವಹಾರಿಕ ಸೇವೆಯ ವಿಧಗಳು. ವ್ಯವಹಾರಿಕ ಸೇವೆಯ ವಿಧಗಳು, ಈ ವ್ಯವಹಾರಿಕ ಸೇವೆಯ ವಿಧಗಳು ಯಾವುದಕ್ಕೆ ಸಹಾಯಕವಾಗಿರುತ್ತೆ? ವ್ಯವಹಾರದ ಚಟುವಟಿಕೆಗಳಿಗೆ ಸಹಾಯಕವಾಗಿರುವಂತಹದ್ದು. ಈ ಒಂದು ವ್ಯವಹಾರ ಚಟುವಟಿಕೆಯೊಳಗೆ ಸರ್ ನಮ್ಮ ಫೋರ್ತ್ ಚಾಪ್ಟರ್ ಇಸ್ ಡಿಪೆಂಡ್ ಆನ್ ಯೂನಿ. ಸೊ ದೀಸ್ ಕಂಟೆಂಟ್ಸ್ ದ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟೇಶನ್, ಕಮ್ಯುನಿಕೇಶನ್ ಅಂಡ್ ವೇರ್ ಹೌಸ್. ಸೊ ಪ್ರತಿಯೊಂದು ಈ ನಾಲ್ಕನೇ ಅಧ್ಯಾಯ ಇದೆ, ಬಿಸ್ನೆಸ್ ವ್ಯವಹಾರಿಕ ಸೇವೆಗಳನ್ನುವಂತಹ ಒಂದು ಅಧ್ಯಾಯ ಇದೆ. ಈ ಐದು ಅಂಶಗಳ ಆಧಾರದ ಮೇಲೆ ಇರುವಂತಹದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಯಾವುದು ಅಂದ್ರೆ ಇನ್ಶೂರೆನ್ಸ್, ವೇರ್ ಹೌಸಿಂಗ್ ಅಂಡ್ ಸೊ ಬ್ಯಾಂಕಿಂಗ್. ಈ ನಾಲ್ಕು ಅಂಶಗಳು ಅಥವಾ ಕಮ್ಯುನಿಕೇಶನ್ ಅಂಡ್ ಹೌಸ್, ಈ ಎಲ್ಲಾ ಅಂಶಗಳನ್ನು ಸಹಿತ ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಇವು ಇಲ್ಲದೇ ಇದ್ದಿದ್ರೆ ವ್ಯವಹಾರ ಚಟುವಟಿಕೆಗಳು ನಡೀತಾನೆ ಇದ್ದಿಲ್ಲ. ಯಾಕಂದ್ರೆ ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ನೀಡೋದು ಬ್ಯಾಂಕಿಂಗ್ ಆದ್ರೆ, ರಿಸ್ಕ್ ಅನ್ನ ಕವರ್ ಮಾಡುವಂತಹ ಇನ್ಶೂರೆನ್ಸ್, ಪ್ಲೇಸ್ ಅನ್ನ ಅಂಡ್ರೆನ್ಸ್ ಅನ್ನ ರಿಮೂವ್ ಮಾಡೋದಾದ್ರೆ ಟ್ರಾನ್ಸ್ಪೋರ್ಟೇಶನ್. ಸೊ ಸರಿಯಾಗಿ ಕಮ್ಯುನಿಕೇಶನ್ ಅಂದ್ರೆ ಸಂವಹನ ರೀತಿಯೊಳಗಾಗಿ ಇರುವಂತಹದ್ದಾಗಿ ಅಂದ್ರೆ ಸಂಪರ್ಕವನ್ನು ಬೆಸಿಯುವಂತಹದ್ದಾಗ ಸಂವಹನ. ನಮ್ಗೆ ಯಾವುದೇ ಗೂಡ್ಸ್ ಅಂದ್ರೆ ಅಟ್ ದ ಸೇಮ್ ಟೈಮ್ ಪೀರಿಯಡ್ ಒಳಗ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಇರುವಂತಹದ್ದು ಯಾವುದು ಅಂದ್ರೆ ವೇರ್ ಹೌಸ್. ಅಂದ್ರೆ ಪ್ರತಿಯೊಂದು ಒಂದಕ್ಕೊಂದು ಏನಾಗಿದ್ದಲ್ಲ, ಇಟ್ ಹ್ಯಾಸ್ ದ ಇಂಟರ್ಲಿಂಕ್ ಟು ದ ಬಿಸ್ನೆಸ್. ಸೊ ಪ್ರತಿಯೊಂದು ನಾವು ಏನ್ ಮಾಡೋಣ, ಒನ್ ಬೈ ಒನ್ ನೆಕ್ಸ್ಟ್ ಕ್ಲಾಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಒನ್ ಇಸ್ ದ ಸೋಶಿಯಲ್ ಸರ್ವಿಸ್. ಸೋಶಿಯಲ್ ಸರ್ವಿಸ್ ಇಸ್ ಅ ಸಿಂಪಲ್ ಆರ್ ಯು ನೋ ವಾಟ್ ಇಟ್ ನೀಡ್, ಇಟ್ ನಾಟ್ ನೀಡೆಡ್ ಎನಿ ಎಕನಾಮಿಕ್, ಯಾವುದೇ ರೀತಿಯಾದಂತಹ ಆರ್ಥಿಕತೆಯನ್ನು ಬಯಸದೆ, ಹಣವನ್ನು ಬಯಸದೆ ಏನ್ ಮಾಡುವಂತಹದ್ದು, ಸೊ ಸೇವೆಯನ್ನ ಅಥವಾ ಕೆಲಸವನ್ನ ಮಾಡ್ತದೆ. ಸೊ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಆರ್ ಫುಲ್ಫಿಲ್ ದ ಸೋಷಿಯಲ್ ಗೋಲ್ಸ್. ಸೊ ಒಂದು ಸಾಮಾಜಿಕ ಉದ್ದೇಶಗಳನ್ನ ಪೂರೈಸುವುದಕ್ಕಾಗಿರುವಂತಹ ಚಟುವಟಿಕೆಗಳು ಯಾವ್ಯಾವಿರಬಹುದು? ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಸೋಷಿಯಲ್ ಸರ್ವಿಸ್? ಸಿಂಪಲ್, ಸೊ ಚಾರಿಟಿ ಟ್ರಸ್ಟ್ ನಾವು ಏನ್ ಮಾಡ್ತಾ ಇದೀವಿ, ಸೊ ಫ್ರೀ ಚೆಕಪ್ಸ್ ಅನ್ನ ಮಾಡ್ತಾ ಇರುವಂತಹದ್ದು, ಕ್ಲಿನಿಕಲ್ ಆಕ್ಟಿವಿಟಿ ಆದ್ರೂ ಆಗಿರುವಂತಹದ್ದು, ಎನ್ವಿರಾನ್ಮೆಂಟಲ್ ಆಕ್ಟಿವಿಟಿ ಆದ್ರೂ ಆಗಿರುವಂತಹದ್ದು, ಬೇರೆ ಬೇರೆ ಆಕ್ಟಿವಿಟಿ ನಾವು ಹೇಳ್ಕೊಂಡಿವಿ, ಸೋಷಿಯಲ್ ಸರ್ವಿಸ್ ಒಳಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಪರ್ಸನಲ್ ಸರ್ವಿಸ್ ಆನ್ ದ ಬೇಸಿಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಪರ್ಸನಲ್. ಪ್ರತಿಯೊಬ್ಬರೂ ಸಹಿತವಾಗಿ ಅನುಭವ, ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ನಾವೇನ್ ಮಾಡುವಂತಹದ್ದು ಅಂತಂದ್ರೆ ಸೇವೆಯನ್ನ ಒದಗಿಸಿರುವಂತಹದ್ದು. ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ, ಸೊ ಟಾಟಾ ಸ್ಕೈ ಅನ್ನುವಂತಹ ಅದು ಒಂದು ಕಂಪನಿ ಏನಿದೆ, ಸೊ ಒಂದು ಸ್ಯಾಟಲೈಟ್ ಪ್ರೋ ನಾವು ಟಿವಿ ಚಾನಲ್ಗಳನ್ನ ನೋಡ್ತಾ ಇದ್ದೀವಿ. ವಿ ಆರ್ ವಾಚಿಂಗ್ ದ ನೌ ವಾಟ್ ದ ಟಾಟಾ ಸ್ಕೈ ದ ಪ್ರೋಗ್ರಾಮ್ ಇನ್ ಟಿವಿ. ಸೊ ಬೈ ದ ಯೂಸಿಂಗ್ ಆಫ್ ವಾಟ್ ದೇ ಸ್ಯಾಟಲೈಟ್ ಅಂದ್ರೆ ಏನೋ ಇದೆ, ಆ ಒಂದು ಸ್ಯಾಟಲೈಟ್ ಪ್ರೋನು ಅಥವಾ ಟಾಟಾ ಸ್ಕೈ ಅನ್ನುವಂಥ ಪರ್ಸನಲ್ ಆಗಿ ಪ್ರತಿಯೊಬ್ಬರು ಬಂದು ನಮ್ಗೆ ಏನಾದ್ರು ತೊಂದರೆ ಆಗಿತ್ತಂತಂದ್ರೆ ನಾವು ಫೋನ್ ಮಾಡ್ತೀವಿ ಟಾಟಾ ಸ್ಕೈ ಅನ್ನುವಂತಹ ಒಂದು ವ್ಯಕ್ತಿ ಗ್ರೂಪ್ ಕಂಪನಿಗೆ, ಅವ್ರು ಬರ್ತಾರೆ ಆ ವ್ಯಕ್ತಿಗಳು, ಆ ವ್ಯಕ್ತಿಗಳು ಬಂದು ಏನ್ ಮಾಡ್ತಾರೆ ರಿಪೇರಿ ಮಾಡಿಕೊಂಡು ಹೋಗ್ತಾರೆ. ಅಥವಾ ನನ್ನ ಮೊಬೈಲ್ ಏನಾದ್ರೂ ತೊಂದರೆ ಆಗಿತ್ತಂದ್ರೆ ನಾ ಯಾರಿಗೆ ಹೇಳ್ತೀನಿ ಸರ್, ನಂದು ಯಾವ್ದಾದ್ರು ಒಂದು ಸ್ಯಾಮ್ಸಂಗ್ ಕಂಪನಿ ಆಪಲ್ ಕಂಪನಿ ಅಂದ್ರೆ ಯಾರ ಹತ್ರ ಹೋಗ್ಬೇಕಾಗ್ತದೆ, ಸರ್ವಿಸ್ ಏಜೆಂಟ್ ಹತ್ರನೇ ಹೋಗ್ಬೇಕಾಗ್ತದೆ, ನನ್ನ ಮೊಬೈಲ್ಗೆ ಏನಾಗಿದೆ ನೋಡಿಕೊಡ್ತಾ. ಇಟ್ ಇಸ್ ಅಬೌಟ್ ಪರ್ಸನಲ್ ಸರ್ವಿಸ್. ಇದಕ್ಕಿಂತ ಹೆಚ್ಚಿನದಾಗಿ ಹೇಳೋದಾದ್ರೆ ಡಾಕ್ಟರ್ ಹತ್ರ ಹೋದಾಗ ನನಗೆ ನನ್ನ ಹತ್ರನೇ ಏನ್ ಮಾಡ್ತಾನೆ, ಕಮ್ಯುನಿಕೇಶನ್ ಮಾಡ್ತಾನೆ, ನನಗೇನು ಸಮಸ್ಯೆ ಇದೆಯೋ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಟು ಮೀ, ಸೊ ಅದಕ್ಕೆ ಏನ್ ಮಾಡ್ತಾನೆ ಸರ್, ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡ್ತಾನೆ. ಇಟ್ ಈಸ್ ಅ ವಾಟ್, ಸೊ ಪರ್ಸನಲ್ ಸರ್ವಿಸ್. ಸೊ ಇಲ್ಲಿ ಎರಡು ಏನಿದೆ ಅಂದ್ರೆ, ಸೊ ಎಕನಾಮಿಕ್ ಅನ್ನುವಂಥದ್ದಿದೆ ಅಥವಾ ಆರ್ಥಿಕತೆ ಅಥವಾ ಹಣ ಅನ್ನುವಂತಹದ್ದು ಇಸ್ಕೊಳ್ತೀವಿ, ಸೋಷಿಯಲ್ ಸರ್ವಿಸ್ ಏನ್ ಮಾಡಂಗಿಲ್ಲ, ಹಣ ಅನ್ನುವಂತಹದ್ದು ಅಥವಾ ಮನಿ ಅನ್ನುವಂತಹದ್ದು ಟಾಪಿಕ್ ಕನ್ಸಿಡರ್ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಚಟುವಟಿಕೆಗಳು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಅದನ್ನು ಎಕ್ಸ್ಪ್ಲೇನ್ ದ ವಾಟ್ ದ ಬ್ಯಾಂಕಿಂಗ್. ಸೊ ವಾಟ್ ಇಸ್ ದ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂಡ್ ಹೌ ಇಟ್ ಈಸ್ ಹೆಲ್ಪ್ಸ್ ಟು ದ ಬಿಸ್ನೆಸ್ ಅಂಡ್ ಅದರ್ ಆಕ್ಟಿವಿಟೀಸ್. ಎಸ್, ಥ್ಯಾಂಕ್ ಯು.